ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತೀನಿ ನಾನು ಯಾವಾಗಲೂ ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಳ್ತೀನಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿರೋದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ನನಗೆ ಕೆಂಪು ಚಟ್ನಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಇದನ್ನ ನಾನು ನಿನ್ನೆ ರಾತ್ರಿನೇ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ದೆ ಮಗಳಿಗೂ ದೋಸೆ ಇಷ್ಟ ಆಗುತ್ತೆ ಅವಳಿಗೂ ನಾನು ದೋಸೆ ತಿನ್ನಿಸ್ತೀನಿ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಆರ್ವಿಗೂ ನಾನು ದೋಸೆನ ತಿನ್ನಿಸಿದ್ದೀನಿ ಇನ್ನು ಅವಳು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಆಮೇಲೆ ಅವಳನ್ನು ನಾನು ಮಲಗಿಸ್ತೀನಿ ಆರ್ವಿ ಮಲ್ಕೊಂಡಿದ್ದಾಳೆ ಅವಳು ಮಲಗಿದ ಮೇಲೆ ನಾನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಈಗ ನಾನು ದಾಳಿಂಬೆ ಬಿಡಿಸಿ ಇಡ್ತಾ ಇದ್ದೀನಿ ಇದನ್ನ ಆರ್ವಿ ಎದ್ದ ತಕ್ಷಣ ಅವಳಿಗೆ ನಾನು ಕೊಡ್ತೀನಿ ಹಾಗೆ ರೈಸಿಗೂ ಮೊದಲಿಗೆ ಇಟ್ಕೊಂಡು ಬಿಡ್ತೀನಿ ಲಾಸ್ಟ್ ಟೈಮ್ ನಾನು ರೈಸ್ ಮಾಡಿರೋದನ್ನು ತೋರಿಸಿದಾಗ ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇದು ಯಾವ ರೈಸ್ ಮತ್ತು ಅಂಗಡಿಲಿ ಇದಕ್ಕೆ ಏನು ಹೇಳಿ ತಗೊಳ್ಬೇಕು ಅಂತ ಇದು ಬಾಯ್ಲ್ಡ್ ರೈಸ್ ಇದಕ್ಕೆ ಕನ್ನಡದಲ್ಲಿ ಕುಚ್ಚಲಕ್ಕಿ ಅಂತ ಹೇಳ್ತಾರೆ ಉಡುಪಿ ಮಂಗಳೂರು ಕುಂದಾಪುರ ಕಡೆಲ್ಲ ಹೆಚ್ಚಾಗಿ ಇದನ್ನೇ ಊಟ ಮಾಡ್ತಾರೆ ನನಗೆ ವೈಟ್ ರೈಸ್ ಊಟ ಮಾಡಿ ಅಭ್ಯಾಸ ಇದೆ ಆದರೆ ಹಸ್ಬೆಂಡ್ಗೆ ಮೊದಲಿಂದ ಬಾಯ್ಲ್ಡ್ ರೈಸ್ ಊಟ ಮಾಡಿ ಅಭ್ಯಾಸ ಅದಕ್ಕೆ ನಾನು ಹೆಚ್ಚಾಗಿ ಬಾಯ್ಲ್ಡ್ ರೈಸ್ ಮಾಡ್ತಾ ಇರ್ತೀನಿ ಇದು ವೈಟ್ ರೈಸ್ಗೆ ಕಂಪೇರ್ ಮಾಡಿದ್ರೆ ಕುಕ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ನಾನು ಮೊದಲಿಗೆ ರೈಸಿಗೆ ಇಟ್ಕೊಳ್ತೀನಿ ಇವತ್ತು ಬಸಳೆ ಸಾರು ಮಾಡ್ತೀನಿ ಬಸಳೆ ಸಾರು ರೆಸಿಪಿ ನಾನು ಮುಂಚೆ ಒಂದ್ಸಲ ತೋರಿಸಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಸಲ ಬಸಳೆ ಕಟ್ಟು ತುಂಬ ದೊಡ್ಡದಿದೆ ನಮಗೆ ಅರ್ಧ ಎಲ್ಲ ತಗೊಳ್ಳೋದಕ್ಕಾಗಲ್ಲ ತಗೊಂಡ್ರೆ ಇಡೀ ಕಟ್ಟನ್ನು ತಗೊಳ್ಬೇಕು ಪ್ರತಿ ಸಲ ಒಂದು ಕಟ್ಟು ಬಸಳೆ ತಂದರೆ ಅದರಲ್ಲಿ ಎರಡು ಸಲ ಅಡುಗೆ ಮಾಡ್ಕೊಳ್ತಾ ಇದ್ವಿ ಆದರೆ ಈ ಸಲ ನಮಗೆ ಮೂರು ಸಲ ಅಡುಗೆ ಮಾಡಿಕೊಂಡ್ರೂ ನಮ್ಮಿಬ್ಬರಿಗೆ ಜಾಸ್ತಿ ಆಗುತ್ತೆ ಆದರೆ ಇದನ್ನು ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಹಾಳಾಗಿಬಿಡುತ್ತೆ ಅದಕ್ಕೆ ಇದರಲ್ಲಿ ಅರ್ಧದಷ್ಟನ್ನು ತೆಗೆದು ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಸಣ್ಣ ಕುಕ್ಕರಲ್ಲಿ ಸಾರು ಮಾಡ್ಕೊಳ್ತೀನಿ ದೊಡ್ಡ ಕುಕ್ಕರಲ್ಲಿ ರೈಸ್ ಇಡ್ತೀನಿ ಇವತ್ತು ಹಾಗೆ ಅಂದ್ಕೊಂಡು ದೊಡ್ಡ ಕುಕ್ಕರಲ್ಲಿ ರೈಸ್ ಇಟ್ಬಿಟ್ಟಿದ್ದೀನಿ ಆದರೆ ಬಸಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಸಣ್ಣ ಕುಕ್ಕರಲ್ಲಿ ಆಗಲ್ಲ ಇನ್ನು ರೈಸ್ ಆದಮೇಲೆ ನಾನು ದೊಡ್ಡ ಕುಕ್ಕರಲ್ಲೇ ಸಾರು ಮಾಡ್ಕೊಳ್ತೀನಿ ರೈಸ್ ಆಗೋವರೆಗೂ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಆರ್ವಿ ಬಂದು ಟೊಮ್ಯಾಟೊ ಬೇಕು ಅಂತ ಕೇಳಿ ತಗೊಂಡು ಹೋಗ್ತಾ ಇದ್ದಾಳೆ ರೈಸ್ ಆಗಿದೆ ಇನ್ನು ನಾನು ಇದೇ ಕುಕ್ಕರಲ್ಲಿ ಸಾರು ಮಾಡ್ಕೊಳ್ತೀನಿ
ಟೈಮ್ ಆಲ್ರೆಡಿ 1 ಆಗ್ತಾ ಬಂತು ಇನ್ನು ಸಾರ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಸಾರಿಗೆಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಸಾರ್ ರೆಡಿ ಆಗೋದ್ರೊಳಗೆ ನಾನು ಆರ್ವಿಗೆ ಗಂಜಿ ಊಟ ಮಾಡಿಸ್ತೀನಿ ಗಂಜಿ ಆದ್ರೆ ಆರ್ವಿಗೆ ಊಟ ಮಾಡೋದಕ್ಕೆ ಜಾಸ್ತಿ ಫೋರ್ಸ್ ಮಾಡೋದೇ ಬೇಡ ಅವಳಿಗೆ ಗಂಜಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಾನು ಆರ್ವಿಗೆ ಈ ಟೈಮ್ ಅಲ್ಲಿ ಇಂತದ್ದೇ ತಿನ್ನಬೇಕು ಅಂತ ಫೋರ್ಸ್ ಏನು ಮಾಡಲ್ಲ ಅವಳಿಗೆ ಜಾಸ್ತಿ ಯಾವುದು ಇಷ್ಟ ಆಗುತ್ತೋ ಅಂತ ಫುಡ್ ಅನ್ನು ನಾನು ಅವಳಿಗೆ ಜಾಸ್ತಿ ಕೊಡ್ತಾ ಇರ್ತೀನಿ ಸಂಜೆ 7 ಗಂಟೆ ಆಗಿದೆ ಮಧ್ಯಾಹ್ನ ನಮ್ಮದು ಊಟ ಆಗೋದು ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಮತ್ತೆ ನಾನು ವ್ಲಾಗ್ ಏನು ಮಾಡಿರಲಿಲ್ಲ ಸಂಜೆ ಮೇಲೆ ಮತ್ತೆ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದೀನಿ ಆರ್ವಿಗೆ ನಾನು ಈಗ ಫ್ರೂಟ್ಸ್ ತಿನ್ಸಿ ಹಾಲು ಕುಡಿಸಿದ್ದೀನಿ ಅವಳು ಆಟ ಆಡ್ಕೊಳ್ತಾ ಇದ್ದಾಳೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆರ್ವಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಅಂತ ಪ್ರತಿ ವಿಡಿಯೋಗೂ ಕಾಮೆಂಟ್ ಬರುತ್ತೆ ಅಂತ ಹಾಗೆ ಅದರ ಬಗ್ಗೆ ಇನ್ನು ಒಂದು ವಾರದಲ್ಲಿ ವಿಡಿಯೋ ಮಾಡ್ತೀನಿ ಅಂತಾನೂ ಹೇಳಿದ್ದೆ ಅದಕ್ಕೆ ಇವತ್ತು ನಾನು ಆರ್ವಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆದ್ರೆ ನಾನು ನಿಮಗೆ ಇದೆ ಪ್ರಾಡಕ್ಟ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ ತುಂಬಾ ದಿನದಿಂದ ಈ ವಿಡಿಯೋಗೆ ರಿಕ್ವೆಸ್ಟ್ ಬಂದಿದ್ದಕ್ಕೋಸ್ಕರ ಮಾಡ್ತಾ ಇದೀನಿ ಅಷ್ಟೇ ಆರ್ವಿಗೆ ಆಲ್ಮೋಸ್ಟ್ ನಾನು ಎಲ್ಲಾ ಪ್ರಾಡಕ್ಟ್ ಸೆಬಾಮೆಡ್ ದೇ ಯೂಸ್ ಮಾಡ್ತಾ ಇದೀನಿ ಆರ್ವಿ ಬಾಡಿ ಮಸಾಜ್ ಗೆ ನಾನು ಸೆಬಾಮೆಡ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್ ಯೂಸ್ ಮಾಡ್ತೀನಿ और फेस के नानु सेबामेड प्रोटेक्टिव फेशियल क्रीम यूज मारतीने इनु बॉडी वॉश कूड़ा सेबामेड दे यूज मारतीने हागे शैम्पूनु नानु सेबामेड दे यूज मारता इदीने हागे अवळिगे पौडर कूड़ा नानु सेबामेड दे यूज मारतीने अवळिगे नानु अवळ हुट्टदागलिंदनु पौडर यूज माडिदु तुंबाने कड़मे अवळिगे एल्लादरू काडिगे हच्चिद्रे अदर मेले स्वल्प हच्चुत्तीनि ಇಲ್ಲಾಂದ್ರೆ ಅವಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದ್ರೆ ಕ್ರೀಮ್ ಹಚ್ಚಿ ಹಾಗೆ ಕರ್ಕೊಂಡು ಹೋದ್ರೆ ಡಸ್ಟ್ ಫೇಸ್ ಮೇಲೆ ಹಾಗೆ ಕೂರುತ್ತೆ ಅಂತ ಸ್ವಲ್ಪ ಹಚ್ಚುತ್ತೀನಿ ಅಷ್ಟೇ ಮತ್ತೆ ಮನೆಯಲ್ಲಿ ಇದ್ದಾಗ ಮೊದಲಿಂದನೂ ನಾನು ಅವಳಿಗೆ ಪೌಡರ್ ಎಲ್ಲ ಹಚ್ಚಿದ್ದು ತುಂಬಾ ಕಡಿಮೆ ಇನ್ನು ಡೈಪರ್ ರ್ಯಾಶ್ ಕ್ರೀಮ್ ಕೂಡ ನಾನು ಸೆಬಾಮೆಡ್ ದೇ ಯೂಸ್ ಮಾಡ್ತೀನಿ ಅವಳಿಗೆ ರ್ಯಾಶಸ್ ಆಗೋದು ತುಂಬಾ ಕಡಿಮೆ ಇದು ತಗೊಂಡ ಮೇಲೆ ಒಂದ ಎರಡು ಮೂರು ಸಲ ಹಚ್ಚಿದ್ದೀನಿ ಅಷ್ಟೇ ಮತ್ತೆ ಉಳಿದಿರೋದೆಲ್ಲ ಒಂದಿನ ಆರ್ಬಿ ಆಟ ಆಡಿ ಹಾಳು ಮಾಡಿಬಿಟ್ಟಿದಾಳೆ ಇನ್ನು ಡರ್ಮಾಡಿಯು ಕ್ರೀಮ್ ಈ ಸಲ ನಾವು ಇಂಡಿಯಾಗೆ ಹೋದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಸಲ ಇಂಡಿಯಾಗೆ ಹೋದಾಗ ಆರ್ವಿಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅನ್ನೋ ಒಂದು ವೈರಲ್ ಇನ್ಫೆಕ್ಷನ್ ಆಗಿತ್ತು ಅಂತ ಆ ಟೈಮಲ್ಲಿ ಇವಳಿಗೆ ಮೈ ತುಂಬಾ ಮಾರ್ಕ್ಸ್ ಆಗಿತ್ತು ಆಗ ಡಾಕ್ಟರ್ ಇದನ್ನ ಅಪ್ಲೈ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ರು ಆದ್ರೆ ನಾನು ಇದನ್ನ ಸ್ವಲ್ಪ ದಿನ ಅವಳಿಗೆ ಹಚ್ಚಿದ್ದೆ ಅಷ್ಟೇ ಆಮೇಲೆ ಮತ್ತೆ ನಾನು ಸೆಬಾಮೆಡ್ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೆ ಈಗಲೂ ಅವಳಿಗೆ ಎಲ್ಲಾದರೂ ಅಲರ್ಜಿ ಆದರೆ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ ಅಷ್ಟೇ ಆರ್ವಿಗೆ ನಾನು ಡೇ ಟೈಮಲ್ಲಿ ಕ್ರೀಮ್ ಎಲ್ಲ ಹಚ್ಚಲ್ಲ ಅವಳಿಗೆ ನಾನು ಮಧ್ಯಾಹ್ನ ಒಂದ್ಸಲ ಸ್ನಾನ ಮಾಡಿಸ್ತೀನಿ ಆಗ ಅವಳಿಗೆ ಕ್ರೀಮ್ ಏನು ಹಚ್ಚಲ್ಲ ಮತ್ತೆ ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ನಾನ ಮಾಡಿಸಿ ಕ್ರೀಮ್ ಅಪ್ಲೈ ಮಾಡಿ ಮಲಗಿಸ್ತೀನಿ ಅಷ್ಟೇ ಹಾಗೆ ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ